ಮುಂದಿನ ಬೇಟೆ ಪವರ್ ಟಿವಿಯದ್ದು. ಯಾರು ಏನು ಎತ್ತ ಗಮನಿಸೋಣ. ಆರ್ ನರೇಂದ್ರ ಹನೂರಿನ ಶಾಸಕರು, ಕಾಂಗ್ರೆಸ್ ಪಾರ್ಟಿಯವರು ಶಾಸಕರ ನಿವಾಸ ಕೊಳ್ಳೆಗಾಲದಲ್ಲಿ ತಗ್ಲಾಕೊಳ್ತಾರೆ. ಬಹಳ ಹಿರಿಯರು ನರೇಂದ್ರ ಅವರು, ತುಂಬಾ ಅನುಭವಿ ರಾಜಕಾರಣಿ. ಹನೂರು ಶಾಸಕ ನರೇಂದ್ರ ಅವರ ಅಡ್ಡಕ್ಕೆ ಪವರ್ ತಂಡ ಭೇಟಿ ಕೊಡುತ್ತೆ. ಜಸ್ಟ್ ಇಮ್ಯಾಜಿನ್, ಪವರ್ ತಂಡ ಎಷ್ಟು ರಿಸರ್ಚ್ ಮಾಡಿಕೊಂಡು ಎಷ್ಟು ಕಡೆಗಳಲ್ಲಿ ಸುತ್ತಕೊಂಡು ಹೋಗಿದೆ ಅಂತ. ಆ ಕೊಳ್ಳೆಗಾಲದಲ್ಲಿರುವ ಅವರ ಮನೆಯಲ್ಲೇ OFC ಕೇಬಲ್ ಅಳವಡಿಕೆಗೆ ಪ್ರತಿ ಕಿಲೋಮೀಟರ್ಗೆ 1 ಲಕ್ಷ ರೂಪಾಯಿಗೆ ಡೀಲ್ ಮಾಡ್ತಾರೆ. ನರೇಂದ್ರ ಸಾಹೇಬರು ನೇರವಾಗಿ ಮುಚ್ಚುಮರೆ ಇಲ್ಲದೆ 1 ಲಕ್ಷ ರೂಪಾಯಿಗಳ ಅಡ್ವಾನ್ಸನ್ನು ಪಡೆದುಕೊಳ್ತಾರೆ ಹಿರಿಯರು ಮತ್ತು ಗೌರವಾನ್ವಿತರು ಹಾಗೂ ಸನ್ಮಾನಿತರು. ಅವ್ರ ಮನೆಯಲ್ಲಿ ನೇರವಾಗಿ ಲಂಚದ ಬಗ್ಗೆ ಮಾತಾಡ್ತಾರೆ, ಡೀಲು ಸೆಟ್ ಮಾಡ್ಕೊಳ್ತಾರೆ, ಕುದುರಿಸ್ಕೊಳ್ತಾರೆ. ಫ್ರೀಡಮ್ ಆಪಲ್ ಕಲ್ತು ಹ್ಯಾಂಡ್ ಬ್ಯಾಗ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಬ್ಯಾಗ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಹನೂರಿನ ಶಾಸಕರು ನೋಡಿ, ಮಾಡ್ರಪ್ಪ, ನಾ ಯಾರಿಗೂ ಇಷ್ಟು ಅಷ್ಟೊತ್ತು ಯಾವ ಥರ ಯಾರು ಡಿಬೇಟ್ ಮಾಡಿಲ್ಲ, ಯಾರಿಗೂ ಇದು ಮಾಡಲ್ಲ, ನನ್ನ ವಿಷಯನೇ ಬೇರೆ. ನಾನು ಮಾಡ್ಕೊಂಡು ಹೋಗಿ ಒಂದು ಫಿಗರ್ ಹೇಳಿದೆ ಇಲ್ಲ ಪದಿ ಇನ್ನು ಅದೇ ನೀವು ಬೇರೆ ಕಡೆ ಎಲ್ಲ ಮಾಡಿದ್ದು ನಿಮ್ಗೆ ಗೊತ್ತಿದೆ ವಿಷಯ, ಮತ್ತೆ ಅದನ್ನೇನು ಹೇಳಬೇಕಾ? ಬೇರೆ ಏನು ಮಾಡ್ತೀರಿ? ಅದು ಮಾಡಿ ಕಿಲೋಮೀಟ್ರಿಗೆ ಏನೋ ಮಾಡಿ ಆಯ್ತು. ಎಷ್ಟಿದೆ? 1 ಲಕ್ಷ 5 ಲಕ್ಷ ಇದೆ. ಫುಲ್ ಕೊಟ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ. ನಮ್ಗೂ ಕೊಡಲಿಕ್ಕೆ ಎರಡಕ್ಕೂ ಸೇರ್ತದೆ ಏರಿಯಾ, ಏನ್ ಪ್ರಾಬ್ಲಮ್ ಇಲ್ಲ. ಗ್ರಾಮ ಪಂಚಾಯತಿ ಸದಸ್ಯರು ಅವ್ರಿಗೆಲ್ಲ ಬೇರೆ ಏನ್ ಬೇಡ, ನಾನು ಹೇಳ್ಕೊತೇನೆ. ಮತ್ತೆ ಊರ ಯಜಮಾನ ಅರೆಪಳದಲ್ಲಿ ಕಳೆ ಓಡಾಡ್ತಿದ್ದಾರೆ, ಅವ್ರನ್ನ ಹೇಳ್ಕೊತೀನಿ. ಇವಾಗ ಮಾತಾಡ್ತೀನಿ. ಈಗ ಬಂದ್ಯಾಪಲ್ಲ, ಮೊದ್ಲೆ ಬಂದಿದ್ದೆ, ನಿನ್ನೆ ಎಲೆಕ್ಷನ್ ಬರೋ ಟೈಮಲ್ಲಿ ಯಾವ್ದು ಸಣ್ಣ ಪುಟ್ಟ ವರ್ಕ್ ಇದನ್ನು ಅದನ್ನ ನಾನು ಮಾಡ್ಕೊಂಡು ಹೋಗ್ತೀನಿ. ಮಾಡ್ತೇನೆ. ಪೇಟ್ ಕೆಲಸ ಮಾಡ್ತೀರಾ ನೀವು? ಪೇಟ್ ಇದು ಮಾಡ್ತೀವಿ. ಹೆಚ್ಚು ಕಮ್ಮಿ 45 ಊರು ಮಾಡ್ತಾ ಇದೀವಿ ಈಗ. ನಮ್ಮ ಮೊದ್ಲೇ ಹೇಳಿದ್ರೆ ಅಟ್ಲೀಸ್ಟ್ ಟ್ರೈಬಲ್ ಗ್ರಾಂಟ್ ಕೊಡೋ ಒಂದಷ್ಟು ಕೆಲಸಗಳಿತ್ತು. ಹೇಳ್ಬಿಟ್ಟು ಲೆಟರ್ ಕೊಟ್ಬಿಡೋ, ಡೈರೆಕ್ಟ್ ಹತ್ರ ಫೋನ್ ಮಾಡಿ ಮಾಡ್ತೀವಿ. ಎಲ್ಲಿ ಅವು ನಮ್ಮದು, ನಾವು ಎಷ್ಟನ್ನ ಅದ್ರ ಬಗ್ಗೆ ಇದುವರೆಗೆ ನಾನು ಯಾವತ್ತೂ ನನ್ನ ಲೈಫ್ಲ ಡಿಮ್ಯಾಂಡ್ ಮಾಡಿಲ್ಲ ರೀ. 4 ಟರ್ಮ್ ಆಯಿತು, ಯಾರ ಹತ್ರ ಇಷ್ಟೇ ಮಾಡಿ ಇಷ್ಟೇ ಮಾಡಿ ಅಂತ ನಾನು ಯಾವತ್ತೂ ಯಾರಿಗೂ ಕೇಳಿಲ್ಲ. ಬಟ್ ಏನಂದರೆ ಈ ದರಿದ್ರದವ್ರು ಬಂದಮೇಲೆ ಅಲ್ಲೇ ಜಾಸ್ತಿ ಆಗ್ಬಿಡೋದಲ್ಲ, 10% 12% 20% ಅಲ್ಲೇ. ಈಗ ನಾನೇ 25 ಕೋಟಿ ಸ್ಪೆಷಲ್ ಗ್ರಾಂಟಲ್ಲಿ ನಮ್ಮ ಕಾಂಗ್ರೆಸ್ನವ್ರು ಕೊಟ್ಟರು, ಬಿಜೆಪಿಗೆ 50 ಕೋಟಿ ಕೊಟ್ಟು, ಸಿ ಎಮ್ ಆರ್ಡರ್ ಮಾಡಿ 25 ಕೋಟಿ ರಿಲೀಸ್ ಮಾಡಿ ಅಂತ ಫೈನಾನ್ಸ್ಗೆ ಆರ್ಡರ್ ಮಾಡಿದ್ಮೇಲೆ ಫೈನಾನ್ಸಿಂದ ರಿಲೀಸ್ ಮಾಡಿಸ್ಕೊಳ್ಳೋಕೆ 13% ಕೊಟ್ಟರು ಹುಡು. ಇನ್ನೇನು ಉದ್ಧಾರ ಆಗೋದು ದೇಶ? ಇನ್ನು ಅವ್ರೇನು ಹುಡುಗರು ಕೆಲಸ ಮಾಡಬೇಕು? 13% ಅಲ್ಲೋ ಆಯ್ತಾ? ಅಲ್ಲಿಂದ 2% ಯಾತಕ್ಕೆ ಲ್ಯಾಂಡ್ ಅಡ್ವಿಗೆ ಹಾಕೊಳ್ಳೋಕ್ಕೆ? ಲ್ಯಾಂಡ್ ಅಡ್ವಿಗೆ ಹಾಕೊಳ್ಳಿಲ್ಲ ಅಂದರೆ ಟೆಂಡರ್ ಆಗುತ್ತಿದೆ. 13-15% ಆಯ್ತಾ? 18% ಜಿ ಎಸ್ ಟಿನ ಆಯ್ತಾ? 10% ಸೇವಿಂಗ್ಸ್ ಅಮೌಂಟ್ಸು ಅವ್ರದ್ದು. ಈ 1 ಕೋಟಿ 90 ಲಕ್ಷಕ್ಕೆ ಅವರು ಇದು ಮಾಡೋದು ಲ್ಯಾಂಡ್ ಆರ್ನವರು, 10% ಅವ್ರ ಸರ್ವಿಸ್ ಅಂತ ಇಟ್ಕೋತಾರೆ ಅವರು. ಅದು ಕಾನೂನುಬದ್ಧವಾಗಿ ಇದೆ. ಎಲ್ಲ ಸೇರಿಸಿದ್ರೆ 52% ಹೋಗ್ತದೆ. 1 ಕೋಟಿಗೆ 52 ಲಕ್ಷ ಹೋದರೆ 48 ಲಕ್ಷದಲ್ಲಿ 1 ಕೋಟಿ ರೂಪಾಯಿ ಕೆಲಸ ಮಾಡೋದೇನು, ಅಪ್ಪ ಲಾಭ ಮಾಡಿದೆ ಅಂತವ್ರನ್ನ ನಮ್ಮ ಬಾಯ್ಬಿಟ್ಟು ಇಟ್ಕೊಡಪ್ಪ ಅಂತ ಕೇಳಿದ್ರೆ ನಮ್ಮ ಮನ್ಸು ಬರ್ತದ? ಚಂದ್ರ ಸಾಹೇಬ್ ಗೊತ್ತಾಗಿದೆ ನನ್ನ ಕ್ಲೋಸ್ ಬೇಡವ್ ನಗರ ರಪ್ಪಡ್ರನ್ ಶೆಟ್ಟಿ. ಏನಾಗಿದೆ? ಅವ್ರದ್ದು ಒಂದು ಹೇಳ್ತೀನಿ. ನಮ್ಮ ಹುಡುಗರು ಬರ್ತಾರಪ್ಪ, ನಂಗೆ ಗೊತ್ತಿರೋ ಹುಡುಗರು, ಅದೇ ನೋಡಿ ಮಾಡ್ಕೊಡು ಅಂತ ಹೇಳಿ. ನಂದು 2-3 ತಿಂಗಳು ದೇವ್ರದಿಂದ ನಮ್ಮ ಗೌರ್ಮೆಂಟ್ ಬದ್ರಪ್ಪ ನಮ್ಮ ಮೊದ್ಲು ಹೆಂಗಿತ್ತು ಹಿಂದೆ ಆ ಲೆವೆಲ್ ಬರ್ತದೆ. ಮತ್ತೆ ಇವರೇ ಒಂದು ಪ್ರಂತು ಇನ್ನು ಜಾಸ್ತಿ ಹೋಯ್ತು ಪರ್ಸೆಂಟ್ ಸಿಗುತ್ತೆ. ಬೀಳ ಪಿಡಬ್ಲ್ಯೂಡಿಲ್ಲಿ ಗ್ರಾಂಟ್ ಹಾಕೊಟ್ರೆ ಮೊದಲು ಒಂದು 25 ಜನ ಯಾವ್ದಾರು ನಮ್ದು ಒಂದು ರೋಡ್ ಹಾಕಿದ್ವಿ ದುಡ್ಡು ರಿಲೀಸ್ ಆಯ್ತು ಅಂದ್ರೆ ಒಂದು 25 ಜನ ಬರೋ ಮನೆ ಬಂದ್ವಿ ಸರ್ ನಮ್ಮ ಮಾಡಿಸಿ ನಮ್ಮ ಮಾಡಿಸಿ ಅಂತ. ನಮ್ದು 2 ರೋಡು 15 ಕೋಟಿಗೆ ಹಾಕ್ಬಿಟ್ಟು 4 ಕಾಲ 5 ಕಾಲ ಆಯ್ತು. ಏನು ಕೇಬಲ್ ನಿಮ್ಮದು? ಹಲೋ, ಎಲ್ಲಿ ಬಂದ್ರೆ ನೆನ್ನೆ
ಈಗ ನಮಗ್ ಬೇಕಾದವ್ರ ಒಬ್ರು ಬೆಂಗಳೂರವ್ರು ಸೂರ್ಯ ಅಂತ ಕಳ್ಸ್ಕೊಡ್ತೀನಿ. ಒಂದು OFC ಒಂದು 2 ಕಿಲೋಮೀಟರ್ ಆಗಿದೆ ಅವ್ರದು, ಬಂದು ನೋಡ್ತಾರೆ. ಸಿಗ್ತೀರಾ ಊರ್ಲಿ? 3 ಕಿಲೋಮೀಟರ್ ಇವಾಗ ಸ್ವಲ್ಪ ಬಂದು ನೋಡ್ಬಿಟ್ಟು ಹೋಗ್ತಾರೆ, ಕೆಲಸ ಶುರು ಮಾಡಕ್ ಮೊದ್ಲೇ ಬಾಕಿ ನೋಡ್ತಾರೆ. ಯಾವ ಏನ್ ಆಮೇಲೆ ಮಾತಾಡ್ತೀನಿ. ಈಗ ನನಗೆ ಬೇಕಾದ್ರೂ ನಾನು ಇಷ್ಟ ಕೊಟ್ಟಿರ್ತೇನೆ, ಏನು ಕೇಳೋಕ್ಕಾಗಲ್ಲ. ನಿಂದೇನಿದೆ ಅವ್ರು ಮಾಡ್ಕೊಡ್ತಾರೆ, ಕಳಿಸ್ತೀನಿ ಮಾಡ್ಸಪ್ಪ. ಆಯ್ತು ಮಾಡಿ. ಏನ ಮಾಡ್ರಪ್ಪ, ನಾ ಯಾರಿಗೂ ಇಷ್ಟು ವರ್ಷದ ಯಾವತ್ತಾರ ಯಾರು ಡಿಪೆಂಡ್ ಮಾಡಿಲ್ಲ, ಯಾರಿಗೂ ಇದು ಮಾಡಲ್ಲ. ನನ್ನ ವಿಷಯನೇ ಬೇರೆ, ನಾ ಮಾಡ್ಕೊಂಡು ಹೋಗಿ. ಇಲ್ಲಪ್ಪ, ಇನ್ನು ಬೇರೆ ಕಡೆ ಎಲ್ಲ ಮಾಡಿದ್ ನಿಮ್ಗೆ ಗೊತ್ತಿದೆ ವಿಷಯ. ಮತ್ತೆ ಅದನ್ನೇನು ಹೇಳ್ಬೇಕಾ? ಬೇರೆ ಏನು ಮಾಡ್ತೀರ ಅದು ಮಾಡಿ. ಏನ ಮಾಡಿ ಆಯ್ತು. ಫ್ರೀಡಮ್ ಆಪ್ ಅಲ್ಲಿ ಕಲ್ತು ಹ್ಯಾಂಡ್ ಬ್ಯಾಗ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಬ್ಯಾಗ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.